ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳು ಬಂಧುಗಳೇ, ನಮ್ಮ ಶರಣರು 12ನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿ ತಮಗೆಲ್ಲ ಗೊತ್ತಿದೆ. ಆ ಕ್ರಾಂತಿ ಯಾವುದೋ ಒಂದು ಹೆಣ್ಣು ಹೊನ್ನು ಮಣ್ಣಿಗಾಗಿ ಮಾಡಿದಂತಹ ಕ್ರಾಂತಿ ಅಲ್ಲ. ಯಾರದ್ದೋ ಆಸ್ತಿ ಇನ್ಯಾರೋ ಆಕ್ರಮಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಲು ಮಾಡಿದಂತಹ ಕ್ರಾಂತಿ ಅಲ್ಲ. ಇದೊಂದು ಪ್ರಗತಿಪರವಾದಂತಹ ವೈಚಾರಿಕವಾದಂತಹ ವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಾಂತಿ. ಏನು ಸಮಾಜದಲ್ಲಿ ಒಂದು ದೊಡ್ಡ ಶನಿಕಾಟವಾಗಿ ನಮ್ಮನ್ನು ಕಾಡ್ತಾ ಇತ್ತಲ್ಲ. ಈಗ ನಾವು ಸಾಮಾನ್ಯವಾಗಿ ದೇವರನ್ನು ನಂಬ್ರಿ ಅಂದರೆ ನಂಬೋದಿಲ್ಲ, ಅವನಿಗೆ ಭಯ ಇಡಿಸ್ಬಿಟ್ಟು ಶನಿ ಅಂತ ಒಂದು ದೇವರಿದೆ ಆ ದೇವರನ್ನೇನಾದ್ರೂ ಎದುರಿಗೆ ಹಾಕೊಂಡ್ಬಿಟ್ರೆ ನೀನು ಅಷ್ಟೇ ಮುಗೀತು ನಿನ್ನ ಕತೆ. ಈ ರೀತಿ ಭಯ ಇಕ್ಕಿಸಿದ್ರೆ ಅಂಥದ್ದು ನಂಬುತ್ತಾರೆ. ಅಂತಹ ಎಷ್ಟೋ ಮೂಢನಂಬಿಕೆಗಳು, ಎಷ್ಟೋ ಅವೈಜ್ಞಾನಿಕ ಅಸತ್ಯಗಳು, ಇದರ ವಿರುದ್ಧ ನಮ್ಮ ಶರಣರು ಕ್ರಾಂತಿ ಮಾಡಿದ್ರು. ಮೂಢಾಚರಣೆಗಳ ವಿರುದ್ಧ ಕ್ರಾಂತಿ ಮಾಡಿದ್ರು. ಸಮಾಜವನ್ನು ಶೋಷಣೆ ಮಾಡ್ತಾ ಇದ್ದಂತಹ ಪದ್ಧತಿಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಜಾತಿ ಭೇದದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಬಾಲ್ಯ ವಿವಾಹದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಅಷ್ಟೇ ಅಲ್ಲ, ಸತಿ ಸಹಗಮನ ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ವಿಧವಾಹ ಆಚರಣೆ, ಆ ವಿಧವಾಹ ಆಚರಣೆ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಒಂದು ಸಮುದಾಯ ಇನ್ನೊಂದು ಸಮುದಾಯವನ್ನು ದೌರ್ಜನ್ಯವೆಸಗಿ ತನ್ನ ಅಧೀನದಲ್ಲಿಟ್ಕೊಂಡಿತ್ತಲ್ಲ, ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಎಲ್ಲರಿಗೂ ಸರಿಯಾದಂತಹ ಸಮಪಾಲು ಸಮ ಬಾಳನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಶರಣರು ಹೋರಾಟ ಮಾಡಿದರು. ಇಲ್ಲಿ ಅಂಥದ್ದೊಂದು ವಿಚಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಈ ಅಜ್ಞಾನ ಎಲ್ಲವೂ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಪರಿಚಯ ಮಾಡಿದ್ದು ಪುರೋಹಿತ ಶಾಹಿಗಳು ಅಂತ ಹೇಳ್ತೀವಿ. ನನಗನ್ನಿಸುತ್ತೆ ಪುರೋಹಿತ ಶಾಹಿತಿಗಳಲ್ಲ, ಪುರೋಹಿತ ಶಾಹಿಗಳು ಅದರ ಲಾಭವನ್ನು ಪಡ್ಕೊಂಡ್ರಷ್ಟೇ. ಆಚರಣೆ ಮಾಡಿದವರಲ್ಲ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನ. ನಾವು ಆಚರಣೆ ಮಾಡುವಂತಹ ಈ ಮೂಢಾಚರಣೆಗಳ ಲಾಭವನ್ನು ಪಡ್ಕೊಂಡವರು ಪುರೋಹಿತ ಶಾಹಿಗಳು. ಆದರೆ ಅವರನ್ನೇ ನಾವು ದೂರಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಅಜ್ಞಾನವನ್ನು ತುಂಬಿಕೊಂಡು ಇನ್ನೊಬ್ಬರನ್ನು ಬೆಳೆ ತೆಗೆದು ತೋರಿಸೋದಿದೆಯಲ್ಲ, ಅದು ತಪ್ಪು. ಮೊದಲು ನಾನು ಸರಿ ಹೋದರೆ, ಮೊದಲು ನನ್ನಲ್ಲಿ ಜ್ಞಾನದ ಅರಿವು ಮೂಡಿದರೆ ನಾನು ನಿರ್ಧಾರ ಮಾಡ್ತೀನಿ ಯಾವುದು ತಪ್ಪು ಯಾವುದು ಸರಿ ಅಂತ. ಈಗ ನಾನು ಯಾವುದು ತಪ್ಪು ಯಾವುದು ಸರಿ ಅನ್ನುವಂತಹ ನಿರ್ಧಾರ ಮಾಡುವಂತಹ ಒಂದು ಜಡ್ಜ್ಮೆಂಟ್ ಕೆಪಾಸಿಟಿ ನನಗೆ ಇಲ್ಲ ಅಂತಂದರೆ ಇನ್ನೊಬ್ಬರನ್ನು ದೂರೋದ್ರಲ್ಲಿ ಏನು ಅರ್ಥ ಇದೆ? ನೋಡಿ, ಸಾಮಾನ್ಯ ಜನರನ್ನು ಅಜ್ಞಾನದಲ್ಲಿಟ್ಟು ಅವರ ಶೋಷಣೆಯನ್ನು ಮಾಡುತ್ತಾ ಬಂದಿರತಕ್ಕಂಥ ಈ ಸಮಾಜ ಏನಿದೆ, ಈ ಸಮಾಜವನ್ನು ಕಂಡು ಗುರು ಬಸವಣ್ಣನವರು ವೈಚಾರಿಕತೆ ವೈಜ್ಞಾನಿಕ ವಿಚಾರವಿಲ್ಲದ ಧರ್ಮ ಮಾನವರಿಗೆ ನೆಮ್ಮದಿಯನ್ನು ಕೊಡಲಾರದೆಂದು ತಿಳಿಸಿ ಇದಕ್ಕೆಲ್ಲ ಏಕೈಕ ಪರಿಹಾರ ಏನಪ್ಪ ಅಂತಂದರೆ ಭಕ್ತ ಮತ್ತು ಭಗವಂತನ ನಡುವೆ ಇದ್ದಂತಹ ಈ ಪೂಜಾರಿ ಈ ಪುರೋಹಿತರ ಸಂಪರ್ಕ ಏನಿತ್ತಲ್ಲ ಅದನ್ನು ಅವರು ತಪ್ಪಿಸಿದ್ರು. ತಪ್ಪಿಸಿ ನೇರವಾಗಿ ಪರಮಾತ್ಮನನ್ನು ಪೂಜಿಸಲು ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗವನ್ನು ಕೊಟ್ಟು ಅಂಧಶ್ರದ್ಧೆಗೆ ಕಡಿವಾಣವನ್ನು ಹಾಕಿದರು ಆದರೆ ಲಿಂಗ ಕಟ್ಕೊಂಡಂಥವ್ರು ಏನು ಮಾಡಿದ್ರು? ಈ ಲಿಂಗ ಕಟ್ಕೊಂಡಂಥವ್ರು ಏನು ಮಾಡಿದ್ರು ಅಂತಂದರೆ, ಇವರು ಮಾಡಿದ್ದೇನು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡುಕುವಂತೆ, ಕೈನಲ್ಲಿ ಬೆಣ್ಣೆ ಇಟ್ಕೊಂಡ್ರು ತುಪ್ಪಕ್ಕೆ ಹುಡುಕುವಂತೆ ಅಂಗದ ಮೇಲೆ ಲಿಂಗ ಇದ್ರೂ ಸಹ ಅದರ ಮಹತ್ವವನ್ನು ಅರಿದಲೇ ಭ್ರಾಂತಿಯಿಂದ ಭಯದಿಂದ ಮೂಢನಂಬಿಕೆಗಳಿಂದ ಗುಡಿ ಗುಂಡಾರಗಳನ್ನು ತಿರುಗಿ ಮೋಕ್ಷ ಪಡಿತೀನಿ ಅಂತ ಹೇಳ್ಕೊಳ್ತಾರಲ್ಲ,
ಹೇಳ್ತಾ ಇದ್ದರಲ್ಲ ಇಲ್ಲಿ ಗದ್ದುಗೆಗಳ ಪೂಜೆ ಮಾರಿ ಮಸಣಿ ಪೂಜೆ ಸ್ವರ್ಗ ನರಕಗಳನ್ನು ನಂಬುತ್ತಾರೆ ಓ ನಿನಗೆ ಆ ದೇವರನ್ನ ಪೂಜೆ ಮಾಡಲಿಲ್ಲ ಅಂತಂದ್ರೆ ನಿನಗೆ ತೊಂದರೆ ಬರ್ತದೆ ಈ ದೇವರನ್ನ ಪೂಜೆ ಮಾಡಲಿಲ್ಲ ಅಂದ್ರೆ ನಿನಗೆ ಕಷ್ಟ ಬರ್ತದೆ ಇದನ್ನ ನಂಬುತ್ತಾರೆ ರುದ್ರವನ್ನ ಓದ್ತಾರೆ ಶ್ಲೋಕಗಳು ಹೇಳ್ತಾರೆ ಓ ರುದ್ರಾಭಿಷೇಕಗಳು ಮಾಡ್ತಾರೆ ಏನು ಒಂದು ಸಾವಿರ ವಚನ ಶ್ಲೋಕಗಳು ರುದ್ರ ಶ್ಲೋಕಗಳು ಓದ್ತಾ ಹೋಗ್ತಾರೆ ಅಶ್ಲೀಲವಾದಂತಹ ವ್ರತ ನಿಯಮಾದಿಗಳನ್ನು ಮಾಡ್ತಾರೆ ದಿಕ್ಕು ದಿನ ರಾಹುಕಾಲ ಗುಳಿಗೆ ಕಾಲ ಯಮಗಂಡ ಕಾಲ ವಾರ ತಿಥಿ ಮುಹೂರ್ತ ಇವೆಲ್ಲವನ್ನು ನೋಡ್ತಾರೆ ಎದೆ ಮೇಲೆ ಲಿಂಗನೂ ಕಟ್ಕೊಂಡಿದ್ದಾರೆ ಬಸವಣ್ಣನ ಹೆಸರು ಹೇಳ್ತಾರೆ ಬಸವಣ್ಣ ನಮ್ಮ ಧರ್ಮಗುರು ಅಂತಲೂ ಹೇಳ್ತಾರೆ ನಾವು ವೈಚಾರಿಕವಾಗಿರ್ತಕ್ಕಂಥ ಸಮುದಾಯ ಅಂತಲೂ ಕೂಡ ಹೇಳ್ತಾರೆ ಹಣೆಗೆ ವಿಭೂತಿನೂ ಇಟ್ಟಿರ್ತಾರೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತಾರೆ ಯಮಗಂಡ ಕಾಲ ವಾರ ತಿಥಿ ಮುಹೂರ್ತಗಳನ್ನು ನೋಡುವಂಥವರು ಜೊತೆಗೆ ಏನು ಮಾಡ್ತಾರೆ ಪಂಚಾಂಗನೂ ಕೂಡ ಪಠಣ ಮಾಡ್ತಾರೆ ಪಂಚಾಂಗ ಪಠಣ ಮಾಡೋದ್ರ ಜೊತೆಗೆ ಹೋಮ ಯಜ್ಞ ಇವನ್ನು ಸಹ ಮಾಡ್ತಾರೆ ಕರಿದಾರ ಕಳು ಕಟ್ಕೊಳ್ತಾರೆ ಕತ್ತಿ ಕಟ್ಕೊಳ್ತಾರೆ ಕೈ ಕಟ್ಕೊಳ್ತಾರೆ ಕಾಲಿ ಕಟ್ಕೊಳ್ತಾರೆ ಕರಿದಾರಗಳನ್ನು ತಾಮ್ರದ ಬಳೆಗಳನ್ನು ಹಾಕ್ಕೊಳ್ತಾರೆ ಚೀಟಿಗಳು ಕಟ್ಕೊಳ್ತಾರೆ ಯಂತ್ರಗಳು ಕಟ್ಕೊಳ್ತಾರೆ ತಂತ್ರಗಳನ್ನು ಬಳಸ್ತಾರೆ ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ ಮುಟ್ಟು ಮೈಲಿಗೆ ಪಂಚಸೂತಕಗಳನ್ನು ಸಹ ಆಚರಣೆ ಮಾಡ್ತಾರೆ ಇವು ಯಾವೂ ಸಹ ಬಸವಣ್ಣವ್ರು ಒಪ್ಪಿಲ್ಲ ಈ ಸೂತಕ ಪಾತಕ ಜಾತಕಗಳನ್ನು ಇವ್ಯಾವನ್ನು ಕೂಡ ಬಸವಣ್ಣನವರು ಒಪ್ಪಿಲ್ಲ ಇವ್ಯಾವನ್ನು ಕೂಡ ನಾವು ಅಂದರೆ ಲಿಂಗಧಾರಿಗಳು ಯಾವನ್ನು ಕೂಡ ಮಾಡಬಾರ್ದು ಮಾಡಲೇಬಾರ್ದು ಈ ಮೂಢನಂಬಿಕೆಗಳು ಈ ಅಂಧಶ್ರದ್ಧೆ ಹೆಂಗಾದರೂ ಹೋಗುತ್ತೆ ಹೋಗೋದಾದರೂ ಹೇಗೆ ನಾವು ಹೇಳೋದೊಂದು ನಾವು ಮಾಡೋದೊಂದು ನಾವು ಮಾಡೋದೊಂದು ನಾವು ಹೇಳೋದೊಂದು ಈ ಅಂಧಶ್ರದ್ಧೆ ಹೋಗೋದಾದರೂ ಹೇಗೆ ಯಾರು ಎದೆ ಮೇಲೆ ಲಿಂಗ ಕಟ್ಕೊಂಡಿರ್ತಾರೆ ಅವರು ಇಂತಹ ಅನಿಷ್ಟ ಪದ್ಧತಿಗಳನ್ನು ಯಾವನ್ನು ಸಹ ಆಚರಿಸಬಾರದು ಅಂತ ಹೇಳಿ ನಮ್ಮ ಬಸವಾದಿ ಶರಣರು ಕೆಲವು ಅನುಭವದ ವಚನಗಳಲ್ಲಿ ಹೇಳ್ತಾರೆ ಅನೇಕ ವಚನಗಳಲ್ಲಿ ಅವರು ಹೇಳ್ತಾರೆ ಉದಾಹರಣೆ ಕೊಟ್ಟು ಹೇಳ್ತಾರೆ ಯಾಕೆಂದರೆ ಜನಕ್ಕೆ ಒಂದೇ ಸಲ ಇವ್ಯಾವು ಮಾಡಬೇಡ್ರಿ ಇವ್ಯಾವು ಮಾಡಬೇಡ್ರಿ ಅಂತ ಹೇಳಿದ ತಕ್ಷಣ ಅವ್ರು ಕೇಳೋದಿಲ್ಲ ಯಾಕೆ ಅಂತ ಕೇಳ್ತಾರೆ ಅವರಿಗೆ ಉದಾಹರಣೆಗಳನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಅವ್ರಿಗೆ ಹೇಳಬೇಕಾಗತ್ತೆ ಇಲ್ಲಾಂದರೆ ಅವ್ರು ಮಾಡೋದಿಲ್ಲ ಸಂಪ್ರದಾಯಸ್ಥ ಕುಟುಂಬಗಳೇನಿದ್ದಾವೆ ನಮ್ಮ ತಲೆತಲೆಯಿಂದಲೂ ಕೂಡ ನಾವು ಬಸವ ಧರ್ಮದಲ್ಲೇ ಬಂದಿದ್ದೀವಿ ಅಂತ ಹೇಳ್ತಕ್ಕಂಥ ಅದೆಷ್ಟೋ ಕುಟುಂಬಗಳಲ್ಲೂ ಸಹ ಅನೇಕ ಲೋಪದೋಷಗಳು ಅನೇಕ ಮೂಢಾಚರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಬಸವಣ್ಣನವರು ಲಿಂಗ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ನಿಯಮಗಳನ್ನು ಹೇಳಿದ್ರು ನಿಯಮಗಳನ್ನು ಹೇಳಿದ್ರ ಜೊತೆಗೆ ಈ ಸಮಾಜವನ್ನು ಕಟ್ಟುವಂತಹ ಅತಿದೊಡ್ಡ ಜವಾಬ್ದಾರಿಯನ್ನು ಅವ್ರು ತಗೊಂಡ್ರು ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದರೆ ಲಿಂಗವನ್ನು ಧಾರಣೆ ಮಾಡಿಕೊಂಡು ಸಹ ತಪ್ಪುಗಳು ಮಾಡ್ತಾರಲ್ಲ ಅವರನ್ನು ಹೇಗೆ ಸರಿಪಡಿಸೋದು ಇದ್ರ ಬಗ್ಗೆ ಚನ್ನಬಸವಣ್ಣವರು ಸಿದ್ದರಾಮೇಶ್ವರರು ಎಲ್ಲ ಕಡೆ ಹೋಗ್ತಾರೆ ಊರೂರು ಹಲ್ಕೊಂಡು ಹೋಗ್ತಾರೆ ಧರ್ಮ ಪ್ರಚಾರ ಮಾಡಿದ್ರ ಜೊತೆಗೆ ಸಮಾಜವನ್ನು ತಿದ್ದುವಂತಹ ಸರಿಪಡಿಸುವಂತಹ ಸರಿ ಮಾರ್ಗಕ್ಕೆ ತರುವಂತಹ ಪ್ರಯತ್ನದಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನಕ್ಕೆ 770 ಅಮರಗಣಗಳು ಅಂತಂದರೆ PhD ಲೆವೆಲ್ಲು ಅವರೆಲ್ಲರೂ ಈ ಜ್ಞಾನದಲ್ಲಿ ಈ ಲಿಂಗತತ್ವದಲ್ಲಿ ಶಿವಯೋಗದಲ್ಲಿ ಈ ಬಸವ ಧರ್ಮದಲ್ಲಿ PhD ಲೆವೆಲ್ಲು ಅಂತ 770 ಅಮರಗಣಗಳು ಅಂದರೆ ಇನ್ನು 96,000 ಜನ ಚರಜಂಗಮರು ಚರಜಂಗಮರು ಅಂದರೆ ಊರೂರ ಮೇಲೆ ಅವರು
ಧರ್ಮ ಪ್ರಚಾರ ಮಾಡ್ತಾ 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 ಹೋಗ್ತಾ ಇರಬೇಕು ಅವರು, ಎಲ್ಲೂ ನಿಲ್ಲಂಗಿಲ್ಲ ಅವರು. ಆ ರೀತಿ ಕಟ್ಟಪ್ಪಣೆ ಕೊಟ್ಟಿದ್ರು ಅಪ್ಪ ಬಸವಣ್ಣ. ಲಿಂಗ ದಾರಿಗಳು ಅವರು ಎಷ್ಟು ಮಟ್ಟಕ್ಕೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇದ್ದಾರಾ ಇಲ್ಲವಾ ಅನ್ನುವಂಥದ್ದನ್ನು ಸಹ ಗಮನಿಸುವಂತಹ ಏನು ಒಂದು ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಲ್ಲ, ಆ ಪರೀಕ್ಷೆಗಳು ಸಹ ನಡೀತಾ ಇತ್ತು. ಆದರೆ ಇಷ್ಟೆಲ್ಲ ಇದ್ರೂ ಸಹ ನಾವು ಸರಿಯಾಗಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಏನೋ ಒಂದು ಬೂಟಾಟಿಕೆಗೆ ಅಥವಾ ಒಂದು ಕಾಟಾಚಾರಕ್ಕೆ ಲಿಂಗವನ್ನು ಧಾರಣೆ ಮಾಡಿಕೊಂಡು ತಪ್ಪುಗಳು ಮಾಡಿದ್ರೆ ಅದರ ಬದಲು ಸುಮ್ಮನೆ ಇರೋದೇ ಒಳ್ಳೆಯದು. ಒಂದು ಲಿಂಗವನ್ನು ಧರಿಸಬೇಕಾದ್ರೆ ಎಷ್ಟು ಸಂಭ್ರಮ ಇರ್ತದೆ ಅವತ್ತು ಮನೆಯಲ್ಲಿ. ನಮ್ಮ ಶರಣರುಗಳು ಎಚ್ಚರ 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 ಅಂಥೇಳಿ ಎಚ್ಚರವನ್ನು ವಹಿಸಿ ಅವರು ಆವತ್ತಿನ ದಿನಗಳಲ್ಲಿ ಲಿಂಗಧಾರಣೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ನೇರವಾಗಿ ಕೇಳ್ತಾರೆ ಜನಗಳನ್ನು, ಭಕ್ತರೆಲ್ಲರೂ ಕೂಡಿ ಎಲ್ಲ ಗುರು ಜೊತೆಗೆ ತಮ್ಮ ಸಂಬಂಧಿಕರು ಎಲ್ಲರೂ ಸಹಿತವಾಗಿ ತೆಗೆದುಕೊಂಡಂತಹ ಇಷ್ಟಲಿಂಗ, ಈ ಇಷ್ಟಲಿಂಗವ ಪ್ರಾಣಲಿಂಗವೆಂದು ಅಪ್ಪವಿಸಿದ ಮಾತು ಮರೆತು ಹೋಯಿತೇ? ಏನಪ್ಪ ನೀವೆಲ್ಲ ಸೇರಿಕೊಂಡು ಗುರು ಸಮ್ಮುಖದಲ್ಲಿ ಈ ಇಷ್ಟಲಿಂಗವೇ ನನ್ನ ಪ್ರಾಣಲಿಂಗ ಅಂತಕ್ಕಂಥ ಮಾತು ನಿಮಗಾಗಲೇ ಅಷ್ಟು ಬೇಗ ಮರೆತೋಯ್ತಾ? ಸ್ಥಾವರಕ್ಕೆ ಹೋಗಿ ದಂಡ ಪ್ರಣಾಮವ ಮಾಡುವವರು ಅದು ಯಾವ ಆಚಾರದವರಯ್ಯ ಅವರು? ಸ್ಥಾವರ ಲಿಂಗಕ್ಕೆ ಹೋಗಿ ದಂಡ ಪ್ರಣಾಮವ ಮಾಡುವವರು ಅವರು ಯಾವ ಆಚಾರವಂತರಯ್ಯ ಪ್ರಶ್ನೆ ಕೇಳ್ತಾರೆ. ತಮ್ಮ ಲಿಂಗವಿದ್ದಂತೆ, ಅಂದರೆ ನಾವು ಧರಿಸಿಕೊಂಡಿರ್ತಕ್ಕಂಥ ಲಿಂಗವಿದ್ದಂತೆ ಅನ್ಯಲಿಂಗವ ಮುಟ್ಟಿ ದರ್ಶನ ಮಾಡುವ ಈ ಪಾತಕರನ್ನು ನಾನು ಹೇಗೆ ನಂಬುವುದಾದರೂ ಹೇಗಯ್ಯ, ನೆಚ್ಚುವುದಾದರೂ ಹೇಗಯ್ಯ? ಕೂಡಲ ಚೆನ್ನ ಸಂಗಮ ದೇವ, ಏನಪ್ಪ ಆಗಿದೆ ಇವರಿಗೆ? ಲಿಂಗ ಧಾರಣೆ ಮಾಡ್ಕೊಳ್ಳುವಾಗ ಇವರು ಪರಿವಾರದವರಿದ್ದರು, ಗುರುಗಳಿದ್ದರು, ನೆಂಟರಿಷ್ಟರಿದ್ದರು, ಎಲ್ಲರ ಮುಂದೆ ಈ ಇಷ್ಟಲಿಂಗವೇ ನನ್ನ ಪ್ರಾಣಲಿಂಗ, ಈ ಇಷ್ಟವೇ ನಮ್ಮ ಪ್ರಾಣ ಎಂಬುದಾಗಿ ಧಾರಣೆ ಮಾಡಿಕೊಂಡು ಇವರು ತಪ್ಪು ನಡೆ ನಡೀತಾರಲ್ಲ, ತಪ್ಪು ನಡೆ ನಡೆದು ಸ್ಥಾವರ ಗುಡಿಗಳಿಗೆ ಹೋಗ್ತಾರಲ್ಲ, ಗುಡಿ ಗುಂಡಾರಗಳಿಗೆ ಹೋಗ್ತಾರಲ್ಲ ಅಂಥೇಳಿ ಚನ್ನಬಸವಣ್ಣನವರು ಆ ವಚನದಲ್ಲಿ ಹೇಳಿದ್ರೆ ಇನ್ನೊಬ್ಬ ಶರಣರು ಭಾರಿ ಕಠೋರ, ಜೇಡರ ದಾಸಿಮಯ್ಯನವರು. ಅವರ ವಚನ ಇದೆಯಲ್ಲ ಅದು ಸ್ವಲ್ಪ ಕಠೋರ ಮಾತುಗಳೇ ಅವು. ಅವ್ರು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು, ಕಟ್ಕೊಂಡಿರ್ತಕ್ಕಂಥ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಓಹೋ ಏನು ಹತ್ಕೊಂಡು ಹೊತ್ಕೊಂಡು ಅಲ್ಲೊಂದು ಲಿಂಗ ಇದೆ ರೀ, ಅಲ್ಲೊಂದು ಗುಡಿ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸೋಣ, ಅಲ್ಲಿ ಹೋಗಿ ನಮ್ಮ ಆಚರಣೆಗಳನ್ನು ಮಾಡೋಣ ಅಂತ ಹೇಳೋಗ್ತಾರಲ್ಲ. ಕಟ್ಟಿದ ಲಿಂಗವ ಬಿಟ್ಟು, ನಮ್ಮ ಎದೆ ಮೇಲೆ ಕಟ್ಕೊಂಡಿರ್ತಕ್ಕಂಥ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟ ನಟನೆ ಒಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ನಮ್ಮ ಅಂಬಿಗರ ಚೌಡಯ್ಯನವರು ಎಷ್ಟು ಕಠೋರವಾಗಿ ಹೇಳ್ತಾರೆ ನೋಡ್ರಿ, ನಿನ್ನ ಎದೆ ಮೇಲೇ ಆ ಪರಮಾತ್ಮನ ಕುರುಹಾದಂತಹ, ಆ ನಿರಾಕಾರ ಪರಮಾತ್ಮನ ಸಾಕಾರದ ಕುರುವಾಗಿರ್ತಕ್ಕಂಥ ಆ ಇಷ್ಟಲಿಂಗವನ್ನು ಧರಿಸ್ಕೊಂಡು ಅದರ ಮಹಿಮೆಯನ್ನು ಅದರ ಅರ್ಥವನ್ನು ತಿಳಿಯದೆ ನೀನು ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ಗುಡಿ ಇದೆ, ಆ ಗುಡಿನಲ್ಲೊಂದು ಲಿಂಗ ಇದೆ, ಅಲ್ಲಿ ಹೋಗಿ ನಾನು ಮುಖವನ್ನು ಕೆಳಗಡೆ ಹಾಕಿ ಈ ಹೊಟ್ಟೆಯನ್ನು ಭೂಮಿಗೆ ತಾಕಿಸಿ, ಆ ಭೂಮಿಗೆ ತಾಕಿದಾಗ ಏನಾಗುತ್ತೆ, ನಮ್ಮ ಎದೆ ಮೇಲೆ ಲಿಂಗ ಭೂಮಿಗೆ ತಾಕುತ್ತೆ. ಈ ಲಿಂಗವನ್ನು, ಈ ಎದೆ ಮೇಲಿರ್ತಕ್ಕಂಥ ಲಿಂಗವನ್ನು ಭೂಮಿಗೆ ತಾಕಿಸಿ ಇನ್ನೊಂದು ಲಿಂಗ ಇದೆ ಅಂತ ನೋಡ್ತಾನಲ್ಲ, ಮತ್ತು ಯಾಕೆ ಕಟ್ಕೊಳ್ಬೇಕು ಲಿಂಗವನ್ನು? ಅದರ ಅರ್ಥ ಗೊತ್ತಿಲ್ಲದ ಮೇಲೆ, ಅದರ ಪರಿಣಾಮ ಗೊತ್ತಿಲ್ಲದ ಮೇಲೆ ತಪ್ಪು ಮಾಡಬಾರ್ದು. ಇಲ್ಲ ಅದನ್ನು ನಂಬ್ಕೊಳ್ಬೇಕು, ಇಲ್ಲ ಇದನ್ನು ನಂಬ್ಕೊಳ್ಬೇಕು, ಎರಡೂ ಅರ್ಥ ಆಗ್ದಲೇ ನಾವು ಭಕ್ತರು, ನಾವು ಆಧ್ಯಾತ್ಮಿಕ ಜೀವಿಗಳು, ನಾವು ಸಾಧಕರು ಅಂದರೆ ಅದು ಅಪಹಾಸ್ಯ ಆಗುತ್ತೆ. ನಾವು
ಒಂದು ಸಿದ್ಧಾಂತಕ್ಕೆ ಒಂದು ಗುರಿ ಒಬ್ಬ ಗುರು ಒಬ್ಬ ದೈವವನ್ನು ಒಬ್ಬನೇ ದೈವವನ್ನು ನಾವು ಹಿಡ್ಕೊಳ್ಬೇಕಾಗುತ್ತೆ ಅವಾಗಲೇ ನಾವೊಂದು ದಡ ಸೇರ್ಲಿಕ್ಕೆ ಸಾಧ್ಯ ಆಗೋದು ಒಂದು ನದಿ ಇರ್ತದೆ ಆ ನದಿ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಈ ದಡದಿಂದ ಆ ದಡಕ್ಕೆ ಹೋಗಬೇಕಂತಂದ್ರೆ ನಾವು ಒಂದು ದೋಣಿಯಲ್ಲಿ ಕುಳಿತುಕೋಬೇಕು ಒಂದು ದೋಣಿಯಲ್ಲಿ ಕುಳಿತುಕೊಂಡು ಆ ದೋಣಿಯನ್ನು ನಂಬಿ ಆ ದೋಣಿಯನ್ನು ನಡೆಸುವಂತಹ ಅಂಬಿಗ ಏನಿರ್ತಾನೆ ಅವನನ್ನು ನಂಬಿ ನಾವು ನದಿ ದಾಟಲು ಪ್ರಯತ್ನ ಪಟ್ಟರೆ ನಾವು ಆಚೆಯ ದಡವನ್ನು ಸೇರ್ತೀವಿ ಅದನ್ನು ಬಿಟ್ಟು ಎರಡು ದೋಣಿ ತಕೊಂಡು ಆ ಎರಡು ದೋಣಿ ಮೇಲೆ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಎರಡು ದೋಣಿ ಆ ದೋಣಿಯಲ್ಲಿ ಒಂದು ಕಾಲು ಈ ದೋಣಿಯಲ್ಲಿ ಒಂದು ಕಾಲು ಇಬ್ಬರು ಅಂಬಿಗರು ದೋಣಿ ನಡೆಸೋರು ಇಬ್ಬರು ಆ ಇಬ್ಬರನ್ನು ನಂಬಿ ಎರಡು ದೋಣಿಗಳನ್ನು ನಂಬಿ ನಾವು ದಡ ಸೇರ್ತೀವಿ ಅಂತಂದರೆ ಸಾಧ್ಯವಾಗುತ್ತಾ ಸಾಧ್ಯ ಆಗುವಂಥ ಮಾತಾ ಇದು ಈ ರೀತಿ ನಮ್ಮ ಶರಣರು ಎಚ್ಚರಿಕೆಗಳನ್ನು ಕೊಡ್ತಾರೆ ಒಬ್ಬನೇ ದೇವರು ಅವನು ನಿರಾಕಾರ ಪರಮಾತ್ಮ ಅವನನ್ನು ಶಿವ ಅಂತ ಕರಿತೀವಿ ಶಿವ ಅಂತಂತಂದರೆ ಅವನು ಹುಟ್ಟು ಸಾವುಗಳಿಗೆ ಒಳಗಾದವನಲ್ಲ ಅವನು ಹುಟ್ಟೂ ಇಲ್ಲ ಹುಟ್ಟಲ್ಲ ಅಂದರೆ ಅವನು ಸಾಯೋದೂ ಇಲ್ಲ ಹುಟ್ಟು ಸಾವುಗಳಿಗೆ ಒಳಗಾಗದಂತಹ ಅವನು ಪರಮಾತ್ಮ ಅವನು ಶಿವ ಅವನು ನಿರಾಕಾರ ಆ ನಿರಾಕಾರ ಚೈತನ್ಯ ಏನಿದೆ ಅದು ಈ ಜಗತ್ತನ್ನು ನಡೆಸ್ತಾ ಇದೆ ಎಲ್ಲ ಜೀವರಾಶಿಗಳಿಗೂ ಮೂಲ ಶಕ್ತಿಯಾಗಿದೆ ಎಲ್ಲ ಜೀವರಾಶಿಗಳು ಆ ಒಂದು ಶಕ್ತಿಯ ಅಧೀನಕ್ಕೆ ಒಳಪಟ್ಟು ನಡೀತಾ ಇದ್ದಾವೆ ಇಲ್ಲಿ ಯಾರದ್ದು ಏನೂ ನಡೆಯೋದಿಲ್ಲ ನಿಯಂತ್ರಕನೊಬ್ಬ ಇದ್ದಾನೆ ಆ ನಿಯಂತ್ರಕ ಅವನೊಬ್ಬ ಪರಿಪೂರ್ಣನು ಅವನು ಮಹಾನ್ ಶಕ್ತಿಶಾಲಿ ಅವನು ಆದಿ ಅಂತ್ಯ ಇಲ್ಲದವನು ಅವನು ಸತ್ಯ ನಿತ್ಯ ನಿರಂತರನು ಅವನನ್ನು ಪ್ರಶ್ನೆ ಮಾಡುವ ಹಕ್ಕು ಶಕ್ತಿ ಯಾರಿಗೂ ಇಲ್ಲ ಅವನೊಬ್ಬ ಪ್ರಶ್ನಾತೀತ ಅವನೊಬ್ಬ ಅಗಮ್ಯ ಅವನೊಬ್ಬ ಅಗೋಚರ ಅವನೊಬ್ಬ ಅಪ್ರಮಾಣ ಇಡೀ ಚರಾಚರ ಸೃಷ್ಟಿಗಳಿಗೆ ಒಡೆಯ ಎಲ್ಲವೂ ಅವನ ಅಧೀನದಲ್ಲಿದೆ ಅವನು ಯಾರ ಅಧೀನದಲ್ಲೂ ಇಲ್ಲ ಎಲ್ಲವೂ ಅವನ ಅಂಕೆಯಲ್ಲಿದೆ ಅವನು ಯಾರ ಅಂಕೆಯಲ್ಲೂ ಇಲ್ಲ ಅವನು ಏನನ್ನು ಬೇಕಾದರೂ ಸೃಷ್ಟಿಸಬಲ್ಲ ಏನನ್ನು ಬೇಕಾದರೂ ನಾಶ ಮಾಡಬಲ್ಲ ಅವನು ಎಲ್ಲ ಜೀವಾತ್ಮಗಳ ಒಡೆಯನಾಗಿರ್ತಾನೆ ಎಲ್ಲ ಜೀವರಾಶಿಗಳ ತಂದೆಯಾಗಿರ್ತಾನೆ ಅವನನ್ನು ನಂಬಿ ನಾವು ನಡಿಬೇಕು ಹೀಗಾಗಿ ನಮ್ಮ ಶರಣರು ಏನು ಮಾಡ್ತಾರೆ ಈ ಅಗೋಚರವಾದಂತಹ ಈ ಅಗಮ್ಯವಾದಂತಹ ಈ ಶಕ್ತಿಯನ್ನು ಈ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಬ್ರಹ್ಮಾಂಡ ಸ್ವರೂಪಿಯಾಗಿರ್ತಕ್ಕಂಥ ಆ ಪರಮಾತ್ಮನನ್ನು ಅವರು ಏನು ಮಾಡಿದ್ರು ಒಂದು ಚಿಕ್ಕದು ಮಾಡಿ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಒಂದು ಚಿಕ್ಕದು ಮಾಡಿ ಇಷ್ಟಲಿಂಗ ರೂಪಕ್ಕೆ ತಂದು ಆ ಇಷ್ಟಲಿಂಗವನ್ನು ನಮ್ಮ ಕೈನಲ್ಲಿ ಕೊಟ್ಟರು ಎದೆ ಮೇಲೆ ಕಟ್ಕೊಳಕ್ಕೆ ಹೇಳಿದ್ರು ನಾವು ಇಂತಹ ಚೈತನ್ಯಮಯವಾದಂತಹ ಶಕ್ತಿಶಾಲಿಯಾಗಿರ್ತಕ್ಕಂಥ ಪರಮಾತ್ಮನ ಕುರುವಾಗಿರ್ತಕ್ಕಂಥ ಅರಿವಿನ ಕುರುವಾಗಿರ್ತಕ್ಕಂಥ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಈ ಲಿಂಗವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಫಾರ್ಮಾಲಿಟಿಗೋಸ್ಕರ ನಾವು ಎದೆ ಮೇಲೆ ಕಟ್ಕೊಂಡು
ಅದರ ಗಂಧಗಾಳಿಯನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಮತ್ತಷ್ಟು ತೀರ್ಥಯಾತ್ರೆಗಳಿಗೆ ಹೋಗೋದು ಗುಡಿಗುಂಡಾರಗಳಿಗೆ ಹೋಗಿ ಸ್ಥಾವರ ಲಿಂಗಗಳಿಗೆ ಎರಗಿದರೆ ಅವನಿಗಿನ್ನ ಪ್ರಜ್ಞೆ ಬಂದಿಲ್ಲ, ಇಷ್ಟಲಿಂಗದ ಆ ಮಹಿಮೆ ಅವನಿಗೆ ಗೊತ್ತಿಲ್ಲ ಅಂದಂಗಾಯಿತು. ನಾವು ಒಂದು ಕಡೆ ಶರಣರನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಶರಣ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ನಾವು ಜನರಿಗೆ ತೋರಿಕೆಗೆ ಲಿಂಗವನ್ನು ಕಟ್ಟಿಕೊಂಡುವ, ಜನರ ತೋರಿಕೆಗೆ ವಿಭೂತಿ ಧಾರಣೆ ಮಾಡಿಕೊಂಡುವ, ನಾನು ಒಬ್ಬ ಲಿಂಗಧಾರಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮನೆಗಳಲ್ಲಿ ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ನಾವು ಲಿಂಗತತ್ವದ ಮೇಲೆ ನಡೀತಾ ಇದ್ದೀವಿ ರೀ. ನಮ್ಮ ಮನೆಯಲ್ಲಿ ನಡೀತಾ ಇರತಕ್ಕಂಥವೆಲ್ಲವೂ ಕೂಡ ಬಸವಾಚಾರರಿ, ಲಿಂಗಾಚಾರರಿ, ಶಿವಾಚಾರರಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಫಂಕ್ಷನ್ಗಳು ಮಾಡ್ತಾ ಇದ್ದೀವಿ ಮನೆಗಳಲ್ಲಿ. ಇವೆಲ್ಲವನ್ನು ಸಹ ನಾವು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕಾಗುತ್ತೆ. ಪ್ರಶ್ನೆ ಹಾಕ್ಕೊಂಡು ಈ ಧರ್ಮದಲ್ಲಿ ಇರಲಿಕ್ಕೆ, ಈ ಬಸವ ಧರ್ಮದಲ್ಲಿ ಇರಲಿಕ್ಕೆ ನನಗೇನು ಅರ್ಹತೆ ಇದೆ, ನನಗೇನು ಶ್ರೇಷ್ಠತೆ ಇದೆ, ನಾನು ಎಷ್ಟು ಪ್ರಮಾಣದಲ್ಲಿ ಬಸವ ಧರ್ಮವನ್ನು ನಾನು ಅಡವಳಿಸಿಕೊಂಡಿದ್ದೇನೆ, ಶರಣ ತತ್ವಗಳನ್ನು ಅಡವಳಿಸಿಕೊಂಡಿದ್ದೇನೆ ಅನ್ನುವಂತಹ ಪ್ರಶ್ನೆ ಯಾರೋ ಕೇಳೋದಲ್ಲ, ನಮ್ಮ ಮನಸ್ಸಾಕ್ಷಿಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ನುಡಿದಂತೆ ನಡೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದಾಗಿ ಶರಣರು ಹೇಳ್ತಾರೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬುದಾಗಿ ಬಸವಣ್ಣನವರು ಶರಣರುಗಳು ಸಾರಿ ಸಾರಿ ಹೇಳ್ತಾರೆ. ನಮ್ಮ ಅಂತರಂಗ ಬಹಿರಂಗ ಎರಡೂ ಒಂದಾಗಬೇಕು, ಮಾತು ಮತ್ತು ಕೃತಿ ಎರಡೂ ಒಂದಾಗಬೇಕು, ಅಂದು ನಾವು ಸದ್ಗತಿಯನ್ನು ಪಡಿತೇವೆ, ಅಂದು ನಾವು ದೇವರಿಗೆ ಪ್ರೀತಿ ಪಾತ್ರರಾಗ್ತೇವೆ, ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹ ಪ್ರಯತ್ನ ಪಡೋಣ, ಆ ಪರಮಾತ್ಮನ ಪರಮ ಆನಂದವನ್ನು ಅನುಭವಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಹೇಳೋಣ. ಎಲ್ಲರಿಗೂ ಶರಣು, ಶರಣಾರ್ಥಿ.